नमस्कार रिव्यू चैनल के स्वागत नानु सौख्य इदु कर्नाटक कांग्रेस के संबंध पट्टंत बिग न्यूज सिद्रामय्यनवर जोतेगे खर्गे अवर ई महत्वद मातुकते बेरे यारन्नू बिट्टुकोळ्ळदे नडेसिरुवंत 1-to-1 बिग मीटिंग ಒಂದಲ್ಲ ಎರಡು ಗಂಟೆಗಳ ಕಾಲ ನಡೆದಂತಹ ಸುದೀರ್ಘ ಮಾತುಕತೆ ಬರೀ ಸಿದ್ದರಾಮಯ್ಯನವರ ಜೊತೆ ಕೈಪಾಳ್ಯದಲ್ಲಿ ಖರ್ಗೆಯವರು ಒಂದು ನಿರ್ಧಾರ ಮಾಡೇ ಬಿಟ್ಟಿದ್ದಾರ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಈಗ ಸದ್ಯ ಟಿಕೆಟ್ ಘೋಷಣೆ ಮಾಡೋ ವಿಚಾರದಲ್ಲಿ ಬಹಳ ಗೊಂದಲಗಳು ಸೃಷ್ಟಿಯಾಗಿರೋದು ಸ್ಪಷ್ಟವಾಗ್ತಾ ಇದೆ ಯಾಕಂದರೆ ಈ ಅರ್ಜಿ ಕರೆಯುವಂತಹ ಕಾರಣದಿಂದಾಗಿ ಬಹಳಷ್ಟು ಅಪ್ಲಿಕೇಶನ್ಗಳು ಬಂದಿವೆ ಈಗಾಗಲೇ ಹಾಲಿಗಳಿಗೆ ಬಹುತೇಕ ಟಿಕೆಟ್ ಕನ್ಫರ್ಮ್ ಆಗಿದ್ದರೂ ಹೊಸದಾಗಿ ಕೊಡೋ ಕಡೆಗಳಲ್ಲಿ ದಂಗಲ್ ಮುಂದುವರಿತಾ ಇದೆ ಸಿದ್ದು ಕ್ಯಾಂಪ್ ಡಿ ಕೆ ಕ್ಯಾಂಪ್ ಅರ್ಜಿ ಹಾಕಿದವ್ರದ್ದು ಪಟ್ಟು ಇದೆಲ್ಲದರ ನಡುವೆ ಹೈಕಮಾಂಡ್ಗೆ ತಲೆಬಿಸಿ ಅಂತೂ ಇದ್ದೇ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ನೇರವಾಗಿ ತನಗೆ ಅವಕಾಶ ಕೊಡಿ ಮುಖ್ಯಮಂತ್ರಿಯಾಗೋದಕ್ಕೆ ಅನ್ನೋ ಒಂದು ವಿಚಾರವನ್ನು ಅವಕಾಶ ಸಿಕ್ಕಾಗೆಲ್ಲ ಜನರ ಮುಂದೆ ಸಮುದಾಯದ ಮುಂದೆ ಇಡ್ತಿದ್ದಾರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆಯವರ ನಡೆ ಏನು ಖರ್ಗೆಯವ್ರಿಗೆ ಈ ಬಾರಿ ರಾಜ್ಯ ರಾಜಕಾರಣದಲ್ಲಿ ತಾನೇನು ಸಾಧಿಸಬೇಕು ಅಥವಾ ಮಹತ್ವದ ಕುರ್ಚಿಯ ಮೇಲೆ ಕಣ್ಣಿಡೋಣ ಅನ್ನೋದಕ್ಕಿಂತ ತಾನು ಜವಾಬ್ದಾರಿ ಹೊತ್ತು ತವರಿನಲ್ಲಿ ನಡೀತಾರೋ ಎಲೆಕ್ಷನ್ನಲ್ಲಿ ಸಾಬೀತು ಮಾಡದೇ ಇದ್ದರೆ ಇದಕ್ಕಿಂತ ಇನ್ನೊಂದು ಫೇಲ್ಯೂರ್ ಇರೋದಿಲ್ಲ ಕರ್ನಾಟಕದಲ್ಲೇ ಏನು ಮಾಡೋಕ್ಕಾಗದ ಖರ್ಗೆಯವರು ಇನ್ನೆಲ್ಲಿ ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಸಹಜವಾದ ಮಾತು ಬರೋದಕ್ಕೆ ಶುರುವಾಗ್ಬಿಡುತ್ತೆ ಅಲ್ಲಿಗೆ ಖರ್ಗೆಯವರ ಕಾನ್ಫಿಡೆನ್ಸ್ ಮುರಿದು ಬಿದ್ದ ಹಾಗೇನೆ ಹಾಗಾಗಿ ಕರ್ನಾಟಕದಲ್ಲಿ ಅಧಿಕಾರ ಕುರ್ಚಿಯ ಕನಸು ಕಾಣೋದಕ್ಕಿಂತ ಹೆಚ್ಚು ಸಿಕ್ಕಿರುವ ಅಧಿಕಾರ ಯಶಸ್ವಿಯಾಗಿ ಅವರು ನಿಭಾಯಿಸಿ ತೋರಿಸ್ಬೇಕಂದ್ರೆ ಕರ್ನಾಟಕದಲ್ಲಿ ತನ್ನ ತವರಲ್ಲಿ ಕಾಂಗ್ರೆಸ್ ಶತಾಯ ಗತಾಯ ಅಧಿಕಾರಕ್ಕೆ ಇರಲೇಬೇಕು ಇಲ್ಲಿಂದ ಕಾಂಗ್ರೆಸ್ ಬದಲಾವಣೆಯ ಗಾಳಿ ಬೀಸಬೇಕು ಮತ್ತೆ ದೇಶದಲ್ಲಿ ತಲೆಯೆತ್ತುವಂತಾಗಬೇಕು ಅನ್ನುವಂಥ ಒಂದು ಕನಸು ಸಹಜವಾಗಿದೆ ದೊಡ್ಡ ಸವಾಲು ಕೂಡ ಇದೆ ಖರ್ಗೆಯವರು ಈ ನಿಟ್ಟಿನಲ್ಲಿ ಈಗ ಒಂದಿಷ್ಟು ನಿರ್ಧಾರಗಳನ್ನು ಮಾಡಿಕೊಂಡಿದ್ದಾರೆ ಅದನ್ನು ಅಧಿಕೃತವಾಗಿ ರಾಜ್ಯ ನಾಯಕರುಗಳ ಮುಂದೆ ಹೇಳದೇ ಇದ್ರೂ ಒಂದಿಷ್ಟು ನಿರ್ಧಾರಗಳನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಎಸ್ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ರಾಯ್ಪುರದ AICC ಸಮಾವೇಶ ಹೊತ್ತಲ್ಲಿ ಅಂದರೆ ಆ ಕಾರ್ಯಕ್ರಮಕ್ಕೆ ಅಂತ ವಿವಿಧ ರಾಜ್ಯಗಳಿಂದ ಪ್ರಮುಖ ನಾಯಕರೆಲ್ಲ ಬಂದಿರ್ತಾರೆ ನಮ್ಮ ರಾಜ್ಯದಿಂದನೂ ಕಾಂಗ್ರೆಸ್ನ ಎಲ್ಲ ಸೀನಿಯರ್ ಲೀಡರ್ಸ್ ಹೋಗಿರ್ತಾರೆ ಆದರೆ ಸಿದ್ದರಾಮಯ್ಯ ಅವರೊಬ್ಬರನ್ನು ಮಾತ್ರ ಕರೆಸ್ಕೊಂಡು ಒಂದಲ್ಲ ಎರಡು ಗಂಟೆಗಳ ಕಾಲ 1-to-1 ಮೀಟಿಂಗ್ ಮಾಡ್ತಾರೆ ಖರ್ಗೆ ಸಾಹೇಬರು ಹಾಗಾದರೆ ಬೇರೆಲ್ಲ ನಾಯಕರನ್ನೂ ಬದಿಗಿಟ್ಟು KPCC ಅಧ್ಯಕ್ಷರನ್ನೂ ಕರೆಯದೆ ಕಾರ್ಯಾಧ್ಯಕ್ಷರನ್ನೂ ಕರೆಯದೆ ಬೇರೆ ಯಾವ ಹಿರಿಯ ನಾಯಕರನ್ನು ಕರೆಯದೆ ಸಿದ್ದರಾಮಯ್ಯ ಅವರನ್ನು ಮಾತ್ರ ಕರೆದು ಇಷ್ಟು ಸುದೀರ್ಘ ಚರ್ಚೆ ನಡೆಸಿದ್ದು ಯಾಕೆ ರಾಯ್ಪುರದಲ್ಲಿ ಖರ್ಗೆಯವರು ಕರ್ನಾಟಕ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದೀರ್ಘ ಚರ್ಚೆಯಾಗಿದೆ ನಂಬರ್ 1 ಇಲ್ಲಿ ಟಿಕೆಟ್ ವಿಚಾರ ಚರ್ಚೆ ಅಂದ ಮೇಲೆ KPCC ಅಧ್ಯಕ್ಷರನ್ನ ಕರೆಯಬಹುದಿತ್ತು ಕರೆಯಲಿಲ್ಲ ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ ಅಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆಯಾಗಿರೋದು ಮತ್ತು ಮುಂದಿನ ದಿನಗಳಲ್ಲಿ ದೆಹಲಿ ನಾಯಕರು ಕರ್ನಾಟಕದಲ್ಲಿ ಯಾವ ರೀತಿ ಪ್ರಚಾರದಲ್ಲಿ ಭಾಗಿಯಾಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇಬ್ಬರ ನಡುವೆ ಮಾತುಕತೆ ಆಗಿದೆ ಸೊ ಖರ್ಗೆಯವರು ಮನಸ್ಸಲ್ಲಿರೋದು ಏನೀಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ಅವಕಾಶ ಇದೆ ಹಲವಾರು ಸರ್ವೆಗಳು ಹೇಳಿರೋದು ಕಾಂಗ್ರೆಸ್ಗೆ ಈ ನಾಯಕತ್ವದ ಜಟಾಪಟಿ ಡ್ಯಾಮೇಜ್ ಆಗದೆ ಹೋದರೆ ಒಬ್ಬರ ಕಾಲು ಒಬ್ಬರು ಎಳೆದು ಅವ್ರ ಕ್ಯಾಂಡಿಡೇಟನ್ನು ಸೋಲ್ಸೋಕೆ ಇವರು ಕ್ಯಾಂಡಿಡೇಟ್ ಸೋಲ್ಸೋಕೆ ಅವರು ಜಟಾಪಟಿಗೆ ಬೀಳದೆ ಹೋದರೆ ಕಾಂಗ್ರೆಸ್ಗೆ ಒಳ್ಳೆ ಅವಕಾಶ ಇದೆ ಅಧಿಕಾರ ಹಿಡಿಯೋದಕ್ಕೆ ಅಂತ ಆದರೆ ಇವರಿಬ್ಬರು ಜಟಾಪಟಿ ನಿಲ್ಲಿಸೋದು ಅಷ್ಟು ಸುಲಭವಾದ ಮಾತಲ್ಲ BJP ಇವರ ಜಟಾಪಟಿಯನ್ನೇ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸ್ಟ್ರಾಟಜಿ ರೆಡಿ ಮಾಡ್ತಿದೆ ಅದು ಗೊತ್ತು ಕೈ ನಾಯಕರಿಗೆ AICC ಪ್ರಮುಖರಿಗೆ ಸಿದ್ದರಾಮಯ್ಯ ನಾಯಕತ್ವ ಘೋಷಣೆಯಾಗಿಬಿಟ್ರೆ ನಾವು ಈಸಿಯಾಗಿ ಗೆದ್ದು ಬಿಡ್ತೀವಿ ಅಂತ ಒಂದು ಬಣ ಮುಗಿಬಿದ್ದಿರೋದು ಗೊತ್ತಿರೋ ವಿಚಾರ ಆದರೆ DK ಪಟ್ಟು ಸಡಲಿಸು ಮಾತೇ ಇಲ್ಲ ಈಗ ಖರ್ಗೆಯವರ ಮುಂದಿರೋ ಆಪ್ಷನ್ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ನಾಯಕತ್ವದ ಜಟಾಪಟಿಗೆ ಬ್ರೇಕ್ ಹಾಕಬೇಕು ಎಲ್ಲ ಸರಿ ಮಾಡ್ಕೊಂಡು ಎಲೆಕ್ಷನ್ಗೆ ಹೋಗಬೇಕು ಸೊ ಸಿದ್ದರಾಮಯ್ಯನವ್ರನ್ನ ಕರೆದು ಮಾತಾಡಿರೋದು ಯಾಕೆ ಎಷ್ಟು ಸುದೀರ್ಘ ಚರ್ಚೆ ಟಿಕೆಟ್ ವಿಚಾರದಲ್ಲಿ ನಡೆದಿರೋದು ಯಾಕೆ ಅನ್ನೋದು ಇಲ್ಲಿ ಗಮನ ಸೆಳಿತಾ ಇದೆ DK ಶಿವಕುಮಾರ್ ಅವ್ರನ್ನ ಪಕ್ಷನಿಷ್ಠೆಯ ಅಸ್ತ್ರದಿಂದ ಕಟ್ಟಾಕುವಂಥ ಒಂದು ಪ್ಲ್ಯಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ
ಹಲವು ಬಾರಿ ಅವರು ಅಂದುಕೊಂಡಿದ್ದ ಆಗದೆ ಇದ್ದಾಗ ಡಿ ಕೆ ಶಿವಕುಮಾರ್ ಅವರನ್ನ ಸುಮ್ಮನಾಗಿಸೋದಕ್ಕೆ ಹೈಕಮಾಂಡ್ ಬಳಸಿದ ಅಸ್ತ್ರವೇ ಪಕ್ಷ ನಿಷ್ಠೆ. ಅವರು ಬಹಳ ನಿಷ್ಠರಾಗಿದ್ದಾರೆ, ಏನೇ ಬೇಜಾರು ಮಾಡ್ಕೊಳ್ತಾರೆ ಅಂದರೂ ಕೊನೆಗೆ ಪಕ್ಷಕ್ಕೆ ನಿಷ್ಠೆಯಿಂದಿರ್ತಾರೆ, ಬೇರೆ ಯಾವುದೋ ಹಾದಿ ಹಿಡಿಯೋದಿಲ್ಲ ಅನ್ನೋದೊಂದು ನಂಬಿಕೆ ಇದೆ. ಸೊ ಆ ಮೂಲಕವೇ ಈ ಬಾರಿ ಡಿ ಕೆ ಶಿವಕುಮಾರ್ ಅವ್ರನ್ನ ತಣ್ಣಗಾಗಿಸುವ ಕೆಲವು ಸಂಧಾನ ಸೂತ್ರಗಳನ್ನು ರೆಡಿ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆಯವರು. ಡಿ ಕೆ ಶಿವಕುಮಾರ್ಗೂ ಒಂದಿಷ್ಟು ನ್ಯಾಯ ಕೊಡುವ ರೀತಿಯಲ್ಲಿ ಸಿದ್ದರಾಮಯ್ಯ ಕೈ ಬಲಪಡಿಸುವ ಒಂದು ಲೆಕ್ಕಾಚಾರ ಈಗ ಹೈಕಮಾಂಡ್ ಮಟ್ಟದಲ್ಲಿ ಖರ್ಗೆಯವರಿಂದನೇ ಶುರುವಾಗಿದೆ ಅನ್ನೋ ವಿಚಾರ ಚರ್ಚೆಯಾಗ್ತಿದೆ. ಖರ್ಗೆಯವರು ಸಿದ್ದರಾಮಯ್ಯನವರ ಮೇಲೆ ಬೇಸರ ಇರಬಹುದು, ಹಳೆಯ ಕೆಲವು ನೆನಪುಗಳಿರಬಹುದು, ಹಾಗಿದ್ದೂ ಕೂಡ ಈಗ ವಾಸ್ತವ ಯೋಚನೆ ಮಾಡೋದಕ್ಕೆ ಹೋದರೆ ತನಗೆ ಸಿಕ್ಕಿರೋ ಜವಾಬ್ದಾರಿಯನ್ನು ಯಶಸ್ವಿಯಾಗಿಸ್ಕೊಳ್ಳೋದಕ್ಕೆ ದಾರಿಯನ್ನು ಹುಡುಕೋದಕ್ಕೆ ಹೋದರೆ ಸಿದ್ದರಾಮಯ್ಯ ಬೆಸ್ಟ್ ಆಪ್ಷನ್ ಆಗಿ ಕಾಣುತ್ತಿದ್ದಾರೆ ಖರ್ಗೆಯವರಿಗೆ. ಈ ರಾಯ್ಪುರದ 2 ಗಂಟೆಗಳ ಸುದೀರ್ಘ ಮೀಟಿಂಗ್ ಈಗ ಮತ್ತೊಮ್ಮೆ ಕುತೂಹಲ ಕಾರಣ ಆಗಿದೆ. ಈ ವಿಚಾರದಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.